Subscribe now and press the bell icon. Never miss an update. Manipal kitchen ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಸ್ವೀಟ್ ಪೊಟೇಟೊ ಚಿಪ್ಸ್ ಗೆಣಸದ ಚಿಪ್ಸ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ನೋಡಿ ಎಣ್ಣೆ ಬಿಸಿ ಮಾಡಿಬಿಟ್ಟು ಇಟ್ಕೊಳ್ಳಿ. ಹಾಗೆ ಪೊಟೇಟೊನ ಚೆನ್ನಾಗಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಳ್ಳಿ. ಒಂದು ತುಂಡು ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಸ್ಕ್ರೇಪ್ ಮಾಡಿ ಡೈರೆಕ್ಟಾಗಿ ಸ್ಕ್ರೇಪ್ ಮಾಡಬೇಕಾಗತ್ತೆ. ನೀವು ಬೇಕಾದ್ರೆ ಸ್ಕ್ರೇಪ್ ಮಾಡಿ ಇಟ್ಕೊಂಡು ಎಣ್ಣೆಯಲ್ಲಿ ಹಾಕ್ಬೋದು, ಬಟ್ ಅದು ಒಂದು ಕೆಲಸ ಅಲ್ವಾ. ಅದಕ್ಕೆ ನಾನು ಡೈರೆಕ್ಟಾಗಿ ಸ್ಕ್ರೇಪ್ ಮಾಡೋದು. ಇವಾಗ ನೋಡಿ ಇದು ಮೀಡಿಯಮ್ ಇದರ ಫ್ಲೇಮಲ್ಲಿ ಫ್ರೈ ಮಾಡಿ ಸ್ವಲ್ಪ ಒಂದು 2 ನಿಮಿಷ ಬಿಟ್ಬಿಟ್ಟು ಆಮೇಲೆ ಆ ಕಡೆ ಈ ಕಡೆ ಇದು ಮಾಡಿಬಿಟ್ಟು ಫ್ರೈ ಸ್ಟಿರ್ ಮಾಡಿ ಅದನ್ನ ಈಗ ಫ್ಲಿಪ್ ಮಾಡಿ ಚೆನ್ನಾಗಿ. ಇವಾಗ ನೋಡಿ ಒಂದು ಸ್ವಲ್ಪ ಟೈಮ್ ತೊಗೊಳತ್ತೆ ಅದಾಗಲಿಕ್ಕೆ, ಯಾಕಂದರೆ ನೀರಿನಂಶ ಎಲ್ಲ ಹೋಗಬೇಕಲ್ಲ, ಎವಾಪರೇಟ್ ಆಗಬೇಕಲ್ಲ. ಇವಾಗ ಚಿಪ್ಸು ಸ್ವಲ್ಪ ಸ್ಟಾರ್ಟ್ ಆಯಿತು ಅಂದರೆ ನಿಮಗೆ ಸ್ಟಿರ್ ಮಾಡಬೇಕು. ನೋಡಿ ಕಲರ್ ಚೇಂಜ್ ಆಯಿತು, ಈಗ ಸಿಝ್ಲಿಂಗ್ ಸ್ಟಾಪ್ ಆಯಿತು. ಸಿಝ್ಲಿಂಗ್ ಸ್ಟಾಪ್ ಆದ ತಕ್ಷಣ ಸಾಲ್ಟ್ ಸೊಲ್ಯೂಷನ್ ಒಂಚೂರು ಮಾಡಿಟ್ಕೊಳ್ಳಿ. 1/2 ಟೀಸ್ಪೂನ್ ಸಾಲ್ಟ್ ಹಾಕ್ಬಿಟ್ಟು ಒಂದು 5-6 ಸ್ಪೂನು ನೀರು ಹಾಕ್ಬಿಟ್ಟು ಸ್ವಲ್ಪ ಮಾಡಿಬಿಟ್ಟು ಅದ್ರಲ್ಲಿ 1/3 ಟೀಸ್ಪೂನ್ ಅಥವಾ ಅದಕ್ಕಿಂತ ಒಂಚೂರು ಕಡಿಮೆ ಹಾಕಿದ್ರೆ ಸಾಕು. ಚಿಪ್ಸ್ ಎಲ್ಲ ಸಾಲ್ಟ್ ಅಬ್ಸಾರ್ವ್ ಮಾಡ್ಕೋಬೇಕು, ಅದು ಮತ್ತೆ ಸಿಝ್ಲ್ ಆಗೋಕ್ಕೆ ಶುರು ಆಗುತ್ತೆ, ಯಾಕಂದರೆ ನಾವು ನೀರು ಹಾಕಿದ್ದೀವಲ್ಲ. ಈಗ ಸ್ಟಿಲ್ ಇನ್ನೂ ರೆಡಿ ಆಗಿಲ್ಲ, ಸಿಝ್ಲಿಂಗ್ ಸ್ಟಾಪ್ ಆಗಬೇಕಿನ್ನು. ನೋಡಿ ಈಗ ಸಿಝ್ಲಿಂಗ್ ಸ್ಟಾಪ್ ಆಯಿತು, ಚಿಪ್ಸ್ ರೆಡಿ ಆಯಿತು, ಸಾಲ್ಟ್ ವರ್ಷನ್ ಇದು. ಈಗ ಅದು ಎಣ್ಣೆ ಎಲ್ಲ ಚೆನ್ನಾಗಿ ಅದು ಇದರಲ್ಲೇ ಪ್ಯಾನಲ್ಲೇ ಡ್ರೈನ್ ಮಾಡ್ಕೊಂಡು ಇವಾಗ ಕೊಲಾಂಡರ್ಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ನೋಡಿ ಅದು ಯಾವತ್ತೂ ಅದೇ ಕಲರ್ ಇರಬೇಕು. ಇವಾಗ ನೋಡಿ ರೆಡಿ ಆಯಿತು ಕ್ರಿಸ್ಪಿ ಸಾಲ್ಟ್ ವರ್ಷನ್ನು ಸ್ವೀಟ್ ಪೊಟೇಟೊ ಚಿಪ್ಸು. ಈಗ ನಿಮಗೆ ಸ್ಯಾವರಿ ವರ್ಷನ್ ಅಂದರೆ ಉಪ್ಪು ಖಾರ ಖಾರ ಮತ್ತು ಇದು ಚಾಟ್ ಮಸಾಲ ಹಾಕೋದು ತೋರಿಸ್ತೀನಿ. ಇದು ನೆಕ್ಸ್ಟ್ ವರ್ಷನ್. ಈಗ ನೋಡಿ ಅದಕ್ಕೂ ಅಷ್ಟೇ ಬಿಸಿ ಎಣ್ಣೆಯಲ್ಲಿ ಮತ್ತು ಹಾಗೆ ಚಿಪ್ಸ್ನ ಸ್ಕ್ರೇಪ್ ಮಾಡ್ಕೊಳ್ಳಿ. ಎಣ್ಣೆಯಲ್ಲೇ ಡೈರೆಕ್ಟಾಗಿ ಮಾಡೋದೇ ಒಳ್ಳೆಯದು, ಜಾಗ್ರತೆ ಬೇಕು ಅಷ್ಟೇ. ಈಗ ಇನ್ನೊಂಚೂರು ಜಾಸ್ತಿ ಮಾಡ್ಕೊಳ್ಳಿ. ಈಗ ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲಿ ಕುಕ್ ಆಗ್ತಾ ಇದ್ರೆ ಇವಾಗ ನೋಡಿ ಅದನ್ನ ಈ ಕಡೆ ಆ ಕಡೆ ಸ್ವಲ್ಪ ಸ್ಟೀರ್ ಮಾಡ್ಕೊಳ್ಳಿ. ರೆಗ್ಯುಲರ್ ಇಂಟರ್ವೆಲ್ಗೆ ಅವಾಗವಾಗ ಸ್ಟೀರ್ ಮಾಡ್ತಾ ಇರ್ಬೇಕು. ಇವಾಗ ನೋಡಿ ಆಲ್ರೆಡಿ ಕಲರ್ ಚೇಂಜ್ ಆಯಿತು. ಇವಾಗ ಅದಕ್ಕೆ ಏನೂ ಹಾಕ್ಕೊಳ್ಳೋದಿಲ್ಲ, ಯಾಕಂದರೆ ನಾವು ಮತ್ತೆ ಕೊಲಾಂಡ್ರಿಗೆ ಟ್ರಾನ್ಸ್ಫರ್ ಮಾಡಿದ್ಮೇಲೆ ಒಂದು ಲಾಟ್ ಆದಮೇಲೆ ಅದಕ್ಕೆ ಚಿಲ್ಲಿ ಪೌಡರು ಮತ್ತು ಚಾಟ್ ಮಸಾಲ ನಿಮ್ಮ ಪ್ರಪೋರ್ಷನಲ್ಲಿ ಮಿಕ್ಸ್ ಮಾಡಿ ಹಾಕಬೇಕಾಗತ್ತೆ. ಇವಾಗ ನೋಡಿ ಕೊಲಾಂಡ್ರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಇವಾಗ ಅದಕ್ಕೆ ನೋಡಿ ಟ್ರಾನ್ಸ್ಫರ್ ಮಾಡಿದ್ಮೇಲೆ ಅದಕ್ಕೆ ಚಿಲ್ಲಿ ಪೌಡರು ಮತ್ತು ಚಾಟ್ ಮಸಾಲ ಉಪ್ಪು ಹಾಕ್ಬೇಕಂತಿಲ್ಲ, ಯಾಕಂದರೆ ಚಾಟ್ ಮಸಾಲಲ್ಲಿ ಸಾಲ್ಟ್ ಇದೆ, ಅದು ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ, ತುಂಬ ಚೆನ್ನಾಗಾಗುತ್ತೆ. ಶಫಲ್ ಮಾಡ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೇಕಾದರೆ ಒಂದೆರಡು ಟೇಸ್ಟ್ ಮಾಡಿಕೊಂಡು ಇನ್ನೂ ಒಂಚೂರು ಹಾಕ್ಕೋಬೋದು ನೀವು. ಶಫಲ್ ಮಾಡ್ಕೊಳ್ಳಿ ಸರಿಯಾಗಿ. ಇವಾಗ ಇನ್ನೊಂಚೂರು ಬೇಕಾಗುತ್ತೆ, ಹಾಕ್ಕೊಳ್ಳಿ. ನೋಡಿ ಆಯಿತು, ಇವಾಗ ರೆಡಿ ಆಯಿತು ಸ್ಯಾವರಿ ವರ್ಷನು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ. ನನ್ನ ಚಾನಲಿಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ.